ಗ್ರಾಮದಲ್ಲಿ ಎಲ್ಲರೂ ಅಮ್ಮನವರ ಜಾತ್ರೆಗೆ ಗ್ರಾಮದಲ್ಲಿ ಎಲ್ಲ ಅಲಂಕಾರ ಮಾಡ್ತಾ ಕಲರ್ ಪೇಪರ್ಗಳು ಲೈಟ್ಗಳು ಹೂಗಳು ಕಟ್ತಿದ್ದಾಗ ಅನು ಸೋಮು ಗ್ರಾಮ ಸೇರ್ಕೊಳ್ತಾರೆ. ನೀವು ಅನು ಪ್ರಯಾಣ ಮಾಡಿ ಸುಸ್ತಾಗಿರ್ತೀರ, ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಸೋಮು ಅನು ಮಲ್ಕೊಳ್ತಾರೆ. ಗ್ರಾಮದಲ್ಲೆಲ್ಲರೂ ಕಟಿಕ ದೇವತೆ ವಿಗ್ರಹದ ಹತ್ರ ಅಲಂಕಾರ ಮಾಡ್ತಾ ಇದ್ದಾಗ ಜೋರಾಗಿ ನಗು ಕೇಳಿಸುತ್ತೆ. ಆ ನಗು ಕೇಳಿ ಗ್ರಾಮಸ್ಥರೆಲ್ಲ ಭಯದೊಂದಿಗೆ ಎಲ್ಲಿನ ಕೆಲಸ ಅಲ್ಲೇ ನಿಲ್ಲಿಸಿ ಕಟಿಕ ದೇವತೆ ಹಿಂದೆ ಒಬ್ಬರು ಕೈ ಒಬ್ರು ಹಿಡ್ಕೊಂಡು ಎಲ್ಲರೂ ಭಯದಿಂದ ನಡೀತಿದ್ದಾರೆ. ಮಂಜರಾಕ, ಅದು ಮಂಜರಾಕ ಧ್ವನಿ. ಮಂಜರಾಕ ಮತ್ತೆ ಬಂದ್ಬಿಟ್ಟ, ದೇವ್ರೇ ಕಾಪಾಡು. ಮಂಜರಾಕ ಮಂಜರಾಕ ಬಂದ್ಬಿಟ್ಟ, ಅಮ್ಮ ಕಟಿಕ ಕಾಪಾಡ್ತಾಯಿ ಕಾಪಾಡ್ತಾಯಿ. ಆ ಭಯಂಕರವಾದ ನಗುಗೆ ಅನು ನಿದ್ದೆ ಎದ್ದು ಪಕ್ಕದಲ್ಲಿ ನೋಡಿದ್ರೆ ತಂದೆ ಇಲ್ಲ. ಅಪ್ಪ ಎಲ್ಲಿ? ಅಪ್ಪ 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 ಅಂತ ಅನ್ಕೊಂಡು ಹುಡುಕೊಂಡು ಕಟಿಕ ದೇವತೆ ವಿಗ್ರಹ ಹತ್ರ ಬಂದು ಅಪ್ಪ ಕಾಣಿಸ್ತಿಲ್ಲ ಅಂತ ಹೇಳಿದಾಗ ಗ್ರಾಮಸ್ಥರೆಲ್ಲರೂ ಸೋಮುನ ಹುಡುಕ್ತಿದ್ದಾರೆ. ಮುಂದೆ ಅನು, ಅಜ್ಜಿ, ಹಿಂದೆ ಗ್ರಾಮದ ದೊಡ್ಡವರು, ಆ ಹಿಂದೆ ಗ್ರಾಮಸ್ಥರೆಲ್ಲರೂ ಹುಡುಕೊಂಡು ಹುಡುಕೊಂಡು ಊರಿನಾಚೆ ಬಂದು ನೋಡಿದ್ರೆ ದೂರದಲ್ಲಿ ಸೋಮು ಹಿಂದಕ್ಕೆ ತಿರುಗಿ ನಿಂತ್ಕೊಂಡಿರ್ತಾನೆ. ಅದನ್ನ ನೋಡಿ ಅನು, ಅಪ್ಪ ಅಪ್ಪ, ಸೋಮು ಹಿಂದಕ್ಕೆ ತಿರುಗಿ ನಗ್ತಾ ಸೋಮು ಪಾದಗಳಿಂದ ತಲೆ ತನಕ ಮಂಜರಾಕ ತರ ಬದಲಾಗ್ಬಿಟ್ಟ. ಮಂಜರಾಕ ಎಡಕೈಯಿಂದ ಐದು ದೆವ್ವಗಳು ಬಂದು ಗಾಲಿಗೆ ಹಾರಿ ಹಾಗೆ ಗ್ರಾಮಕ್ಕೆ ಬಂದು ಎಲ್ಲರೂ ನೋಡ್ತಾ ಇದ್ದ ಹಾಗೆ ಒಂದು ಗ್ರಾಮಸ್ಥನನ್ನು ಗಾಳಿಗೆ ಹಾರಿಸಿ ಹಿಡ್ಕೊಂಡು ಕರ್ಕೊಂಡು ಹೋಗಿ ಮಂಜರಾಕ ಮುಂದೆ ಬೀಸ್ಬಿಡ್ತಾರೆ. ಮಹಾ ಮಾಂತ್ರಿಕ ಮಂಜರಾಕ ಸಿದ್ಧಿ ಕಡ್ಗಂ ವಸಂ. ಮಹಾ ಮಾಂತ್ರಿಕ ಮಂಜರಾಕ, ಇದು ನನ್ನ ರಾಕ. ನಿಮ್ಮ ಸಾವಿಗೆ ಸಮಯ ಈಗ. ಏನ್ ಮಾಡುತ್ತೆ ನೋಡೋಣ ನಿಮ್ಮ ಈ ದೇವತೆ ಕಟಿಕ. ಮಂಚರಾಕ ಮಂಚರಾಕ ಮಂಚರಾಕ. ಗ್ರಾಮಸ್ಥರೆಲ್ಲರೂ ಕಟಿಕ ದೇವತೆ ವಿಗ್ರಹವನ್ನು ನೋಡಿ ನಮಸ್ಕಾರ ಮಾಡಿ ಕಾಪಾಡು ಕಾಪಾಡಮ್ಮ ಕಾಪಾಡಮ್ಮ. ನಾಳೆನೆ ಅಮಾವಾಸ್ಯೆ, ನಮ್ಮೆಲ್ಲರನ್ನ ನಾವು ನಂಬಿದ ದೇವತೆ ಖಂಡಿತ ಕಾಪಾಡ್ತಾಳೆ. ಗ್ರಾಮಸ್ಥರೆಲ್ಲರೂ ಧೈರ್ಯ ತಂದ್ಕೊಂಡು ದೇವತೆಯ ಜಾತ್ರೆ ಕೆಲಸಗಳು ಮತ್ತೆ ಶುರು ಮಾಡ್ಕೋತಾರೆ. ಜಪದಲ್ಲಿರೋ ಮಂತ್ರಗಳ ಅಜ್ಜಿ ಕಣ್ ತೆಗೆದು ಎದ್ದು ಗ್ರಾಮದೊಳಗೆ ಬಂದು ಕಟಿಕ ವಿಗ್ರಹ ಹತ್ರಕ್ಕೆ ನಡ್ಕೊಂಡ್ಬಂದು ದೇವತೆಗೆ ನಮಸ್ಕಾರ ಮಾಡಿ ಎಲ್ಲರೂ ಕೇಳಿ ಮಂಜರಾಕ ನಾಳೆ ಎಲ್ಲ ವಿಧದಲ್ಲೂ ಜಾತ್ರೆ ನಡೀದೆ ನಿಲ್ಲಿಸಿ ಎಲ್ಲನೂ ಬಲಿ ಕೊಡೋಕ್ಕೋಸ್ಕರ ಎಲ್ಲ ವಿಧದಲ್ಲೂ ಪ್ರಯತ್ನ ಮಾಡ್ತಾನೆ. ಪ್ರಾಣಗಳು ಹೋದ್ರೂ ಏನಾದ್ರೂ ಏನ್ ನಡೆದ್ರೂ ಜಾತ್ರೆ ನಡೆದು ತೀರ್ಬೇಕು. ಸರಿ ಅಜ್ಜಿ, ಮಂತ್ರಗಳ ಅಜ್ಜಿ ಕೆಲವು ಗ್ರಾಮಸ್ಥರಿಗೆ ಮಂತ್ರಜಲ ಕೊಟ್ಟು ನೀವೆಲ್ಲರೂ ಗ್ರಾಮದ ಈಚೆ ಇರಿ. ದೆವ್ವಗಳು ಬಂದ ತಕ್ಷಣ ಅದ್ರ ಮೇಲೆ ಮಂತ್ರಜಲ ಚಲ್ಲಿ. ಸರಿ ಅಜ್ಜಿ. ಎಲ್ಲರೂ ನೋಡ್ತಾ ಇದ್ದ ಹಾಗೆ ಮೂರು ದೆವ್ವಗಳು ಗ್ರಾಮದ ಈಚೆಯಿಂದ ಗ್ರಾಮಕ್ಕೆ ಬರೋದನ್ನ ನೋಡಿ ಗ್ರಾಮಸ್ಥರು ಮಂತ್ರಜಲವನ್ನು ಆ ದೆವ್ವಗಳ ಮೇಲೆ ಚಲ್ಲಿದ ತಕ್ಷಣ ಅದು ಸುಟ್ಟು ಹೋಗುತ್ತೆ. ನನ್ನ ಶಕ್ತಿಗಟ್ಟ ಬರ್ತೀರಾ? ಕ್ರೀಮ್ ಥ್ರೀಮ್ ಟಕ್. ಮಹಾಶಕ್ತಿ ಮಹಾಮಾಂತ್ರಿಕ ಮಂಜರಾಕ ವಸಂ. ಮಂಜರಾಕ ಎಡಭಾಗದಿಂದ ಲೆಕ್ಕ ಇಲ್ದಿರೋಷ್ಟು ದೆವ್ವಗಳು ಬಂದು ಗಾಳಿಗೆ ಹಾರಿ ದೇವತೆ ಜಾತ್ರೆಗೋಸ್ಕರ ಸಿದ್ಧ ಮಾಡ್ದ ವಸ್ತುಗಳನ್ನ ಅಲಂಕರಣಗಳನ್ನ ಹೆಂಗೆಂಗೋ ಕಿತ್ತಾಕಿ ಗ್ರಾಮದ ಆಚೆ ಗಾಳಿಯಲ್ಲಿದ್ದಾಗ ಆ ದೆವ್ವಗಳ ಮಧ್ಯದಿಂದ ಮಂಜರಾಕ ಬಂದು
ನೋಡ್ದೆ, ನಿಮ್ಮ ಎಲ್ಲರ ಕಣ್ಣಲ್ಲಿ ಭಯ, ನಿಮ್ಮೆಲ್ಲರ ಸಾವು ನನ್ನ ಕೈಯಲ್ಲಿ ಖಚಿತ. ಮಂಚರಾಕ ನಿಮ್ಮ ಸಾವಿನ ರೂಪ ನನಗೆ ಸ್ವಂತ ಈ ಲೋಕ. ಮಂಜರಾಕ ನಾಳೆ ಅಮಾವಾಸ್ಯೆ ಎಂದು ನಡೀತಾ ಇರೋ ಬಲಿಗೋಸ್ಕರ ಹೋಮ ಪ್ರಾರಂಭ ಮಾಡ್ತಾನೆ. ಅದ್ ನೋಡಿ ಗ್ರಾಮಸ್ಥರು ಮಂತ್ರಗಳ ಅಜ್ಜಿ ಹತ್ರ ಬಂದು, ಅಜ್ಜಿ, ಮಂಜರಾಕೆಯಿಂದ ನಮ್ಮನ್ನ ಕಾಪಾಡೋ ದಾರಿನೇ ಇಲ್ವಾ? ಕಟಿಕ ದೇವತೆಯ ಜಾತ್ರೆ ನಡೆಯಲ್ವಾ? ಮಂತ್ರಗಳ ಅಜ್ಜಿ ಕಣ್ಮುಚ್ಕೊಂಡು ಧ್ಯಾನಕ್ಕೆ ಹೋಗಿ ಕಣ್ ತೆರೆದು, ಮಂಜರಾಕ ಅಂತ್ಯ ಅಷ್ಟು ಸುಲಭ ಅಲ್ಲ. ಸ್ವಲ್ಪ ಜನ ಗ್ರಾಮಸ್ಥರು ಊರಿನಾಚೆ ಇದ್ದು ದೆವ್ವಗಳು ಬಂದಾಗ ಈ ಮಂತ್ರ ಜಲ ಚಲ್ಲಿ. ನೆನ್ಪಿಟ್ಕೊಳ್ಳಿ, ಅದು ಕೇವಲ ಒಂದು ದೆವ್ವ. ಅದೂ ಮಂತ್ರಜಲ ಇರೋ ತನಕನೇ ನೀವದನ್ನ ನಿಲ್ಸಕ್ಕಾಗತ್ತೆ. ನಿಮ್ ಪೂಜೆಗಳು ಬೇಗ ಮಾಡ್ಬೇಕು. ಮಂಜರಾಕನ ನಿಲ್ಸೋದು ತುಂಬಾ ಕಷ್ಟ. ನಿನ್ ಪ್ರಯತ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡ. ಕೆಲವು ಗ್ರಾಮಸ್ಥರಿಗೆ ಮಂತ್ರಜಲವನ್ನ ಕೊಟ್ಟು ಕಟಿಕ ವಿಗ್ರಹದ ಹತ್ರ ಅಜ್ಜಿ ಧ್ಯಾನದಲ್ಲಿ ಕೂತ್ಕೋತಾರೆ. ಊರಿನಾಚೆ ಮಂಜರಾಕ ನಗು ಕೇಳಿಸುತ್ತೆ. ಗಾಳಿಗೆ ಎರಡು ದೆವ್ವಗಳು ಎದ್ದು ಗ್ರಾಮಕ್ಕೆ ಬರ್ತಾ ಇದ್ದಾಗ ಗ್ರಾಮಸ್ಥರು ಮಂತ್ರಜಲ ದೆವ್ವಗಳ ಮೇಲೆ ಚಲ್ದಾಗ ದೆವ್ವಗಳು ಸುಟ್ಟು ಹೋಗುತ್ತೆ. ಮತ್ತೆ ಇನ್ನು ಮೂರು ದೆವ್ವಗಳು ಬರುತ್ತೆ. ಮಂತ್ರಜಲ ಚಲ್ದಾಗ ಅದು ಸುಟ್ಟು ಹೋಗುತ್ತೆ. ಮತ್ತೆ ಮೂರು ದೆವ್ವಗಳು ಬರುತ್ತೆ, ಮಂತ್ರಜಲ ಆಗೋಗುತ್ತೆ. ಆ ಮೂರು ದೆವ್ವಗಳು ಗ್ರಾಮಕ್ಕೆ ಬಂದು ಆ ಊರಿನಾಚೆ ಹತ್ರ ಇರೋ ಗ್ರಾಮಸ್ಥರನ್ನ ಗಾಳಿಗೆ ಹಾರಿಸಿ ಮಂಜರಾಕ ಮುಂದೆ ಇರೋ ಹೋಮ ಒಳಗಡೆ ಬಿಸಾಕಿ ಸಾಯಿಸ್ಬಿಡ್ತಾರೆ. ಸಾಯಂಕಾಲ ಆಗುತ್ತೆ. ಗ್ರಾಮಸ್ಥರೆಲ್ಲ ಕಟಿಕ ದೇವತೆ ಮುಂದೆ ಕೆಲವು ನೂರಾರು ದೀಪಗಳನ್ನ ಅಂಟಿಸಿ ಗ್ರಾಮಸ್ಥರೆಲ್ಲರೂ ಕಟಿಕ ವಿಗ್ರಹದ ಹತ್ರ ಇದ್ದು ನಮಸ್ಕಾರ ಮಾಡ್ತಾ ಇದ್ದಾಗ ಆಗ ಗ್ರಾಮದಾಚೆ ಕೆಲವು ನೂರಾರು ದೆವ್ವಗಳು ಗಾಳಿಗೆ ಹಾರುತ್ತವೆ. ಆ ದೆವ್ವಗಳ ಮುಂದೆ ಮಂಜರಾಕ ನಡೆಯುತ್ತಾ ಹಿಂದೆ ದೆವ್ವಗಳೊಂದಿಗೆ ಗ್ರಾಮದಲ್ಲಿ ಹೆಜ್ಜೆ ಹಾಕಿ ಎಲ್ಲ ದೆವ್ವಗಳು ಗ್ರಾಮದೊಳಗೆ ಬಂದು ಗ್ರಾಮಸ್ಥರೆಲ್ಲರನ್ನು ಗಾಳಿಗೆ ಎತ್ತಿ ಹಿಡ್ಕೊಂಡು ಮಂತ್ರಗಳ ಅಜ್ಜಿ ಮಡ್ಲಲ್ಲಿ ಅನು ಕೂತ್ಕೊಂಡಿದ್ದಾಳೆ. ಮಂತ್ರಗಳ ಅಜ್ಜಿ ಸುತ್ತ ಶಕ್ತಿ ವಲಯ ಒಂದು ಕಾಂತಿ ರೂಪದಲ್ಲಿ ಇದೆ. ಮಂಜರಾಕ ಅವಳ ಮಂತ್ರಶಕ್ತಿಯಿಂದ ದೊಡ್ಡ ಹಳ್ಳ ಅದರಲ್ಲಿ ದೊಡ್ಡ ಬೆಂಕಿ ಹಾಕಿ, ದೆವ್ವಗಳೇ, ಪಿಸಾಚ ಪ್ರೇತಾತ್ಮಗಳೇ, ನಿಮ್ಮ ಕೈಯಲ್ಲಿರೋರನ್ನ ಈ ಬೆಂಕಿಯಲ್ಲಿ ಹಾಕಿ. ಆ ದೆವ್ವಗಳು ಗ್ರಾಮಸ್ಥರೆಲ್ಲರನ್ನು ಆ ಬೆಂಕಿಯಲ್ಲಿ ಬಿಸಾಕೋದಕ್ಕೆ ಹೋಗ್ತಿದ್ದಾಗ ಅನುಗೆ ಮಂಜರಾಕ ಅವರಪ್ಪ ಸೂಮು ತರ ಕಾಣಿಸ್ತಾನೆ. ಅಪ್ಪ, ಅಪ್ಪ, ಅಪ್ಪ ಅನು ಇದ್ದಕ್ಕಿದ್ದಾಗೆ ಮಂತ್ರಗಳ ಅಜ್ಜಿ ಮಡ್ಲಿಂದ ಎದ್ದು ಆ ಶಕ್ತಿ ವಲಯ ದಾಟಿ ಓಡ್ತಾ ಓಡ್ತಾ ಮಂಜರಾಕ ಹತ್ರಕ್ಕೆ ಹೋಗಿ ಕಾಲ್ ಹಿಡ್ಕೊಂಡು, ಬೇಡ ಅಪ್ಪ, ಯಾರನ್ನು ಏನೂ ಮಾಡ್ಬೇಡ ಅಪ್ಪ, ಅವ್ರನ್ನ ಬಿಟ್ಬಿಡಪ್ಪ. ಮಂಜರಾಕ ನಿನ್ನ ಅಂತ್ಯ ಆರಂಭ. ಕಟಿಕ ವಿಗ್ರಹ ರಕ್ತ ತಾಕದಾಗ ಪಾದಗಳಿಂದ ತಲೆ ತನಕ ಹಾಗೆ ಮನುಷ್ಯ ರೂಪದಲ್ಲಿ ಬದಲಾಗಿ ಕಟಿಕ ಕೈಯಲ್ಲಿ ಜ್ಯೋತಿ ಬೆಳಗುತ್ತೆ. ಕಟಿಕ ಹಿಂದೆ ಇರೋ ಎರಡು ಪ್ರಾಣಿಗಳು ಗಾಳಿಗೆ ಹಾರಿ ಆ ದೆವ್ವಗಳನ್ನ ಸಾಯಿಸ್ಬಿಡುತ್ತೆ. ಗ್ರಾಮಸ್ಥರೆಲ್ಲ ಕೆಳಗ್ ಬಿದ್ದು ಒಂದೇ ಹತ್ರಕ್ಕೆ ಸೇರ್ಕೊಳ್ತಾರೆ. ಮಂತ್ರಗಳ ಅಜ್ಜಿ ಅನುನ ಎಬ್ಸಿ ಎತ್ಕೊಂಡು ದೂರವಾಗಿ ಎದ್ ನಿಂತ್ಕೊಂಡು ನೋಡ್ತಾಳೆ. ಕಟಿಕ ಉಗ್ರ ರೂಪದಲ್ಲಿ ಎದ್ದು ತ್ರಿಶೂಲದಿಂದ ಮಂಜರಾಕ ತಲೆ ಕಡ್ದಾಗ ತಲೆ ಹಾರಿ ಮಂಜರಾಕ ಸೃಷ್ಟಿಸಿದ ಬೆಂಕಿಯಲ್ಲಿ ಬಿದ್ದು ಹೊಡೆದೋಗುತ್ತೆ. ಕಟಿಕ ಮತ್ತೆ ವಿಗ್ರಹದಂತೆ ಬದಲಾಗ್ಬಿಡ್ತಾಳೆ. ಎಲ್ಲರೂ ಕಟಿಕ ವಿಗ್ರಹಕ್ಕೆ ನಮಸ್ಕಾರ ಮಾಡಿ ಹೂಗಳೊಂದಿಗೆ ಪೂಜೆ ಮಾಡಿ ದೀಪಗಳನ್ನ ಮೇಲಕ್ಕೆ ಎತ್ತಿಡ್ದಾಗ ಆ ದೀಪಗಳ ಬೆಳಕಲ್ಲಿ ಕಟಿಕ ಮುಖ ಎಷ್ಟೋ ತೇಜಸ್ಸಿಂದ ಕಾಣಿಸುತ್ತೆ. ಅಮ್ಮ ಅನು, ಅಂಕಲ್ ಗಿರಿ ನಿನ್ನ ನಿಮ್ಮ ಊರಲ್ಲಿ ಬಿಟ್ಟು ಬರ್ತಾನೆ, ನನ್ನ ಹತ್ರದಲ್ಲೇ ಬರ್ತೀನಿ. ಅನುಗಿರಿ ಕಾರಲ್ಲಿ ಹೋಗ್ತಿದ್ದಾಗ, ನಮ್ಮಪ್ಪ ಇನ್ನ ಬರಲ್ವಾ ಅಂಕಲ್? ಅಳ್ಬೇಡ ಅನು, ನಿಮ್ಮಪ್ಪ ಇನ್ನು ಬರಲ್ಲ. ಕಾರ್ ಕನ್ನಡಿಯಿಂದ ಬ್ಯಾಕ್ ಸೀಟಲ್ಲಿ ಕೂತಿದ್ದ ತಂದೆ ಅನುಗೆ ಮಾತ್ರನೇ ಕಾಣಿಸ್ತಿದ್ದಾನೆ. ಅಮ್ಮ ಅನು, ನಾನು ಬರ್ತೀನಿ, ಖಂಡಿತ ಬರ್ತೀನಿ. ಸರಿ ಅಪ್ಪ,
ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಯಾರ ಹತ್ರ ಮಾತಾಡ್ತಾ ಇದೀಯಾ? ನಮ್ಮ ಅಪ್ಪ ಜೊತೆ ಅಂಕಲ್. ಮತ್ತೆ ಊರಿನವ್ರಿಗೆ ಭಯಂಕರವಾದ ಮಾಂತ್ರಿಕ ಮಂಜರಕ ನಗು ಕೇಳಿಸಿ ಭಯದಿಂದ ಓಡ್ತಾ ಮನೆಗಳಿಂದ ಹೊರಗಡೆ ಬಂದು ನೋಡಿದಾಗ ಊರಿನಾಚೆ ತಲೆಗಳಿಲ್ದಿರೋ ದೆವ್ವಗಳು ಗಾಳಿಗೆ ಎದ್ದಿರುತ್ತೆ. ತಲೆ ಇಲ್ದಿರೋ ಮಂಜರಾಕ ಆ ದೆವ್ವಗಳ ನಡುವೆ ನಿಂತ್ಕೊಂಡು ಮಂಜರಾಕ ಮಂಜರಾಕ ಮಹಾಮಾಂತ್ರಿಕ ನಿಮ್ ದೇವತೆ ಕಟಿಗಾಗೆ ಇನ್ಮುಂದೆ ಕಟ 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 ಮಂಜರಾಕ ಮಂಜರಾಕ